वेलकम बैक माय यूट्यूब चैनल वीडियो निम्हे इवतु जाल एफ्टल बे तक बंदी मत जाल एफ्टल रिजिस्टर हे मत के वै सी हे मत इन वर्क्स मत नमें हे इनकम बे कंपनी अंतता नहीं नम चल इन सब्सक्रेबी सब्सक्रेबी मत पकली बेलन क्ली ನಾವೆಲ್ಲ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದನ್ನ ನೀವು ಫಸ್ಟ್ ವ್ಯೂ ಮಾಡಬಹುದು ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಅನ್ನು ಜಾಯಿನ್ ಆಗಿ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಆನ್ಲೈನ್ ಅರ್ನಿಂಗ್ ಪ್ಲಾಟ್‌ಫಾರ್ಮ್ ಅಂತ ಒಂದು ಚಾನೆಲ್ ಇದೆ ಅದನ್ನ ಸರ್ಚ್ ಮಾಡಿ ಜಾಯಿನ್ ಆಗಿ ನಾವೆಲ್ಲ ತರ ಅರ್ನಿಂಗ್ಸ್ ವಿಡಿಯೋಗಳನ್ನು ಇಲ್ಲಿ ಹಾಕ್ತಾ ಇರ್ತೀನಿ ಮತ್ತೆ ಪೇಮೆಂಟ್ ಪ್ರೂಫ್ ಕೂಡ ಹಾಕ್ತಾ ಇರ್ತೀನಿ ಜಾಯಿನ್ ಆಗಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಜಾಲ್ ಎಫ್ಟಲ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನ ನೀವು ಓಪನ್ ಮಾಡಿದ್ರೆ ಈ ರೀತಿ ಇಂಟರ್‌ಫೇಸ್ ಬರುತ್ತೆ ಈ ರೀತಿ ಬಂದ ಮೇಲೆ ನೀವು ಸ್ಟಾರ್ಟಿಂಗ್ ಫಸ್ಟ್ ನಿಮ್ಮದು ಫುಲ್ ನೇಮ್ ಹಾಕಬೇಕು ಇಲ್ಲಿ ಕಾಣ್ತಾ ಇದೆಯಲ್ಲ ಫುಲ್ ನೇಮ್ ಇಲ್ಲಿ ನಿಮ್ಮದು ಫುಲ್ ನೇಮ್ ಹಾಕಬೇಕು ಕರೆಕ್ಟಾಗಿ ಏನೈತೆ ನಿಮ್ಮದು ಪ್ರೂಫ್ ಅಲ್ಲಿ ಏನು ಕೊಟ್ಟಿರ್ತೀರ ಅದರ ನಿಮ್ಮದು ಫುಲ್ ನೇಮ್ ಹಾಕಬೇಕು ಮತ್ತೆ ಯೂಸರ್ ನೇಮ್ ಕೊಡಿ ಯೂಸರ್ ನೇಮ್ ಸ್ವಲ್ಪ ಡಿಫರೆಂಟ್ ಆಗಿ ಕೊಡಿ ಎಂತಕ್ಕೆ ಅಂದ್ರೆ ಈ ಜಾಲ್ ಎಫ್ಟಲ್ ಕಂಪನಿಯಲ್ಲಿ ಆಲ್ಮೋಸ್ಟ್ 13 ಮಿಲಿಯನ್ ಪೀಪಲ್ ಇದ್ದಾರೆ ಆದರೆ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನೀವು ಡಿಫ್ರೆಂಟ್ ಆಗಿ ಸ್ವಲ್ಪ ಹಾಕೊಡಿ ಅದಾದಮೇಲೆ ನಿಮ್ಮದು ಕೆಳಗಡೆ ಸ್ಪಾನ್ಸರ್ ಐ ಡಿ ಅಂತ ಬಂದಿರುತ್ತೆ ಆಟೋಮೆಟಿಕಲಿ ಬಂದಿರುತ್ತೆ ಅಕಸ್ಮಾತ್ ಬಂದಿಲ್ಲ ಅಂದರೆ ಅಲ್ಲಿ ಕೃಷ್ಣಮೂರ್ತಿ ತ್ರಿಬಲ್ ಐಟ ಅಂತಲ್ಲ ಅದನ್ನು ಕೊಡಿ ನೆಕ್ಸ್ಟ್ ನಿಮಗೆ ಇಲ್ಲಿ ಇಮೇಲ್ ಐ ಡಿ ಐತೆ ಇಮೇಲ್ ಐ ಡಿ ಕೊಡಿ ಮತ್ತು ಕನ್ಫರ್ಮ್ ಇಮೇಲ್ ಐ ಡಿ ಕೊಡಿ ಮತ್ತು ಕಂಟ್ರಿ ಸೆಲೆಕ್ಟ್ ಮಾಡಿ ನಿಮ್ಮ ಫೋನ್ ನಂಬರು ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತು ಯಾವ ಥರ ಇರಬೇಕಂದ್ರೆ ನಿಮಗೆ 18 ಇಯರ್ಸ್ ಆಗಿರಬೇಕು ಅದು ಮಾತ್ರ ಅವ್ರು ಮಾತ್ರ ಈ ಕಂಪ್ನಿಲಿ ವರ್ಕ್ ಮಾಡೋಕ್ಕಾಗೋದು ಮತ್ತು ನೀವು ಪಾಸ್ವರ್ಡ್ ಕೊಡಿ ಪಾಸ್ವರ್ಡ್ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಬಿಟ್ಟು ಅಲ್ಲಿ ಕೆಳಗಡೆ ಕಾಣ್ತಾ ಇದಲ್ಲ ಐ ಅಕ್ಸೆಪ್ಟ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಮತ್ತು ಐ ಅಕ್ಸೆಪ್ಟ್ ದಿ ಪ್ರೈವಸಿ ಪಾಲಿಸಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಅಕಸ್ಮಾತ್ ಕ್ರಿಯೇಟ್ ಆಗಿಲ್ಲ ಅಂದರೆ ಇನ್ವ್ಯಾಲಿಡ್ ಯೂಸರ್ ನೇಮ್ ಅಂತ ಬಂದರೆ ಮತ್ತೆ ಕೆಳಗೆ ಬಂದು ಇಲ್ಲಿ ನಿಮ್ಮದು ಯೂಸರ್ ನೇಮ್ ಅಂತ ಐತಲ್ಲ ಅದಕ್ಕೆ ಮತ್ತೆ ಯೂಸರ್ ನೇಮ್ ಸ್ವಲ್ಪ ಡಿಫ್ರೆಂಟ್ ಹಾಕ್ಕೊಡಿ ಅದಕ್ಕೆ ಕೊಟ್ಟಾದಮೇಲೆ ನೆಕ್ಸ್ಟು ಮತ್ತೆ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ನ ಮತ್ತೆ ಕೊಡಿ ಪಾಸ್ವರ್ಡ್ ಕೊಟ್ಬಿಟ್ಟು ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದಮೇಲೆ ಸೈನ್ ಅಪ್ ಮಾಡಿ ಸೈನ್ ಅಪ್ ಆದಮೇಲೆ ನಿಮ್ಮ ಅಕೌಂಟು ಓಪನ್ ಆಗುತ್ತೆ ಓಪನ್ ಆದಮೇಲೆ ನಿಮಗೆ ಇಮೇಲ್ ವೆರಿಫೈ ಅಂತ ಬರುತ್ತೆ ನಿಮ್ಮದು ಇಮೇಲ್ ಹಾಕಿ ಇಮೇಲ್ ವೆರಿಫೈ ಅಂತ ಕೊಟ್ಟಮೇಲೆ ನಿಮ್ಮ ಇಮೇಲ್ ಬಾಕ್ಸಲ್ಲಿ ಒಂದು ಇಮೇಲ್ ಐ ಡಿ ಬಂದಿರುತ್ತೆ ಇಮೇಲ್ಗೆ ಒಂದು ಮೆಸೇಜ್ ಬಂದಿರುತ್ತೆ ಅಲ್ಲಿ ಹೋಗಿ ಕ್ಲಿಕ್ ಕೇರ್ ಅಂತ ಇರುತ್ತೆ ಇಮೇಲ್ ವೆರಿಫೈ ಮಾಡೋಕ್ಕೆ ಅದು ಮಾಡಲೇಬೇಕು ಮಾಡಾದಮೇಲೆ ಮತ್ತೆ ಸೈನ್ ಅಪ್ ಕೇಳುತ್ತೆ ಮತ್ತು ಲಾಗಿನ್ಗೆ ಬಂದಿರುತ್ತೆ ಲಾಗಿನ್ಗೆ ಬಂದಮೇಲೆ ನಿಮ್ಮದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಅಲ್ಲಿ ಯೂಸರ್ ನೇಮ್ ಕೊಟ್ಟಿರ್ತೀರ ನಾನು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ನಾನು ಲಾಗಿನ್ ಆಗ್ತಾಯಿದ್ದೀನಿ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಅದರಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ನಿಮ್ಮದೆಲ್ಲ ಇಲ್ಲಿ ಇರುತ್ತೆ ಅದಾದಮೇಲೆ ನೀವೇನು ಮಾಡಬೇಕಂದ್ರೆ ಕೆ ವೈ ಸಿ ಮಾಡೋದು ಹೇಗೆಂದರೆ ಇಲ್ಲಿ ವೆರಿಫೈ ಮೈ ಅಕೌಂಟ್ ಅಂತ ರೆಡ್ ಮಾರ್ಕಲ್ಲಿ ಕಾಣ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲ ಆಯ್ತು ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ ಪ್ರೊಸೀಡ್ ಟು ಪರ್ಸನಲ್ ವೆರಿಫಿಕೇಷನ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ ಕೆ ವೈ ಸಿ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು ಏನಕ್ಕೆ ಅಂದರೆ ನೀವು ಯಾವ ಕಂಟ್ರಿಯವರು ಮತ್ತು ನಿಮ್ಮದು ಏನು ಐ ಡಿ ಇರುತ್ತೆ ಅಂತ ಅದು ನೋಡಿ ಕಂಪ್ನಿಯವರು ಅಪ್ರೂವಲ್ ಆದಮೇಲೆ ನಿಮಗೆ ಆ್ಯಡ್ಸ್ ಕೊಡ್ತಾರೆ ಅಂದರೆ ಇನ್ನೂ ಕಂಪ್ನಿ ಲಾಂಚ್ ಆಗಿಲ್ಲ ಈ ಮೇ ಹದಿನಾಲ್ಕನೇ ತಾರೀಕಲ್ಲಿ ನೀವೇನಾದರೂ ಇದನ್ನು ಕೆ ವೈ ಸಿ ಕಂಪ್ಲೀಟ್ ಮಾಡ್ಕೊಂಡ್ರೆ ಫ್ಯೂಚರ್ ಶೇರ್ಸ್ ಅಂತ ಕೊಡ್ತಾರೆ ಅದೊಂದು ಸ್ವಲ್ಪ ನಿಮಗೆ ಉಪಯೋಗ ಇರುತ್ತೆ ಯಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಗೊತ್ತಿರುತ್ತೆ ಶೇರ್ಸ್ ಅಂದರೆ ಏನು ಅಂತ ಮತ್ತು ನೀವು ಇಲ್ಲಿ ಬ್ಯಾಂಕ್ ಅಂತ ಐತಲ್ಲ ಬ್ಯಾಂಕ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಐ ಎಫ್ ಎಸ್ ಸಿ ಕೋಡ್ ಮತ್ತು ಅವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ ಇಲ್ಲ ಆಯ್ತಲ್ಲ ಇದು ಐ ಎಫ್ ಎಸ್ ಸಿ ಕೋಡು
ಆದಮೇಲೆ ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ನಂಬರು, ಅದನ್ನು ನೀವು ಕಾಪಿ ಮಾಡ್ಕೊಂಡು ನೀವು ಪೇ ಮಾಡಿ ಇಷ್ಟು ಅಮೌಂಟು ಕೆ ವೈ ಸಿ ಮಾಡೋಕೆ ನಿಮಗೆ ಅಮೌಂಟು 1109 ರೂಪಾಯಿ ಅದನ್ನು ನೀವು ಪೇ ಮಾಡಿ ಮತ್ತು ಅಲ್ಲಿ ಅದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡು ಅಲ್ಲಿ ಜಾಲ್ ಎಪ್ಟೆಲ್ ಅಂತ ಒಂದು ಇಮೇಲ್ ಐ ಡಿ ಐತೆ, ಆ ಇಮೇಲ್ ಐ ಡಿಗೆ ನೀವು ಪೇಮೆಂಟ್ ಪ್ರೂಫ್ ಹಾಕಬೇಕು ಮತ್ತು ನಿಮ್ಮದು ಯೂಸರ್ ನೇಮು ಪಾಸ್ವರ್ಡು ಎಲ್ಲನೂ, ಪಾಸ್ವರ್ಡ್ ಇಲ್ಲ, ಯೂಸರ್ ನೇಮ್ ಎಲ್ಲನೂ ಹಾಕಿ ಅವ್ರಿಗೊಂದು ಇಮೇಲ್ ಮಾಡಬೇಕು. ಮತ್ತು ಬೆಂಗಳೂರಲ್ಲಿದು ಬ್ರ್ಯಾಂಚ್ ಇದೆ, ಬೆಂಗಳೂರಲ್ಲಿದು ಬ್ರ್ಯಾಂಚ್ ಇದೆ, ಅಲ್ಲಿಗೊಂದು ಇಮೇಲ್ ಐ ಡಿ ಇದೆ ಬೆಂಗಳೂರದು, ಅದಕ್ಕೊಂದಕ್ಕೆ ನೀವು ಹಾಕಬೇಕು. ಅಲ್ಲಿ ಹಾಕಾದ್ಮೇಲೆ ನಿಮಗೆ 48 ಅವರ್ಸಲ್ಲಿ ನಿಮಗೆ ಒಂದು ವಾಚರ್ ಕೊಡ್ತಾರೆ, ಅದು ವಾಚರ್ನ ತಗೊಂಡು ಬಂದು ಇಲ್ಲಿ ವಾಚರ್ ಅಂತ ಐತಲ್ಲ ಇಲ್ಲಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ವಾಚರ್ ಕೊಡ್ತಾರೆ, ಆ ವಾಚರನ್ನ ತಗೊಂಡು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ನಿಮಗೆ ಆ ವಾಚರ್ ಆದಮೇಲೆ ಕಾಪಿ ಪೇಸ್ಟ್ ಮಾಡಿದ್ರೆ ಮತ್ತು ರಿಡೀಮ್ ಕೊಡಿ. ರಿಡೀಮ್ ಆದಮೇಲೆ ನಿಮಗೆ ಮುಂದೆ ಏನು ಬರುತ್ತೆ ಅಂದರೆ ನಿಮ್ಮದು ಐ ಡಿ ಕೊಡಬೇಕು, ಇಲ್ಲ ನಿಮ್ಮದು ಆಧಾರ್ ಕಾರ್ಡ್ ಕೊಡಬೇಕು, ಇಲ್ಲಾಂದರೆ ಪಾನ್ ಕಾರ್ಡು, ಅವೆರಡು ಇನ್ನೊಂದು ಯಾವುದಾದ್ರು ನಿಮ್ಮದು ಐ ಡಿ ಕೊಟ್ಟು ಅದನ್ನು ನೀಟಾಗಿ ಎಡಿಟ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಂಡು ನೀವು ಗ್ಯಾಲರಿ ಇಟ್ಕೊಳ್ಬೇಕು. ಮತ್ತು ಅಲ್ಲಿ ಕಂಡೀಷನ್ಗಳಿಗೈತೆ, ನೀಟಾಗಿ ಯಾವುದೇ ಥರ ಫೋಟೋದಲ್ಲಿ ಯಾವುದೇ ಥರ ಎಡಿಟ್ ಇರಬಾರ್ದು, ಬ್ಲರ್ ಇರಬಾರ್ದು, ನೀಟಾಗಿ ನಿಮ್ಮದು ಒಂದು ಇರೋ ಇವಾಗ ಇರೋ ನೀವು ಅದನ್ನೇ ಫೋಟೋನ ಅಪ್ಲೋಡ್ ಮಾಡಬೇಕು. ಮತ್ತು ಐ ಡಿ ಕೊಟ್ಟಾದಮೇಲೆ ನಿಮ್ಮದು ಕನ್ಫರ್ಮ್ ಅಂತ ಬರುತ್ತೆ, ಅದು ಕೊಟ್ಟಾದಮೇಲೆ ಕನ್ಫರ್ಮಲ್ಲೇ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಎಲ್ಲ ಐ ಡಿ ಮತ್ತು ನಿಮ್ಮ ಫೋಟೋ ಕರೆಕ್ಟಾಗಿದ್ದರೆ ವೆರಿಫಿಕೇಷನ್ ಆಗೋಗುತ್ತೆ. ಮತ್ತು ಆದಮೇಲೆ ನೀವೇನು ಮಾಡಿದರೆ ಬ್ಯಾಗ್ ಬನ್ನಿ, ಬ್ಯಾಗ್ ಬಂದಮೇಲೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಐತೆ ನೋಡಿ, ಅಲ್ಲಿ ಹೋಗಬೇಕು. ಇಲ್ಲಿ ಇಲ್ಲಿ ಹೋದ್ಮೇಲೆ ಕ್ಲಿಕ್ ಮಾಡಿ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇರಿ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಆದರೂ ಅಲ್ಲಿ ಹೋಗಿ ನಿಮಗೆ ಫುಲ್ಲು ನಿಮ್ಮದು ನೇಮು ಏನಾದರೂ ಸ್ವಲ್ಪ ತಪ್ಪಾಗಿದ್ದರೆ ನೇಮು, ಮತ್ತು ಇದೇನು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಇಲ್ಲಿ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸ್ಟಾರ್ಟಿಂಗು ಬರೀ ನಿಮ್ಮ ನಂಬರ್ ಈ ಥರ ಬಂದಿರುತ್ತೆ, ಈ ಥರ ನಿಮ್ಮ ನಂಬರ್ ಬಂದಿರುತ್ತೆ, ಅದರ ಮುಂದೆ ನೀವು ಪ್ಲಸ್ 91 ಅಂತ ಸೇರಿಸ್ಬೇಕು. ಸೇರ್ಸಾದಮೇಲೆ ನೀವು ಸೇರ್ಸಾದಮೇಲೆ ಅಪ್ಡೇಟ್ ಅಂತ ಐತೆ ನೋಡಿ, ಇಲ್ಲಿ 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 ಅಪ್ಡೇಟ್ ಅಂತ ಐತೆ ನೋಡಿ, ಅದನ್ನು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಹಾಗೇ ನೋಡಿಲ್ಲ ಅಕೌಂಟ್ ಇನ್ಫಾರ್ಮೇಷನ್ ಅಪ್ಡೇಟ್ ಸಕ್ಸಸ್ಫುಲ್ ಅಂತ ಬಂತು. ಇದು ಹೇಗೆ ರಿಜಿಸ್ಟರ್ ಮಾಡೋದು ಅಂತ, ಮತ್ತು ಕೆ ವೈ ಸಿ ಮಾಡೋದಂತ ಹೇಗೆ ಅಂತ, ಮತ್ತು ಇಲ್ಲಿ ಪಾಸ್ವರ್ಡ್ನ ಬೇಕಿದ್ರೆ ನೀವು ಅದು ಮರ್ತೋಗುತ್ತೆ ಮತ್ತು ಕೊಟ್ಟಿರೋದು ಮರ್ತೋಗ್ತಾಯಿದೆ ಅಂದರೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಪಾಸ್ವರ್ಡ್ ಅಂತ ಐತಲ್ಲ ಅಲ್ಲೋಗಿ ಬಂದು ನಿಮ್ಮದು ನ್ಯೂ ಪಾಸ್ವರ್ಡ್ ಹಾಕಿ, ಮತ್ತು ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಹಾಕಿ ಇಲ್ಲಿ ಹಾಕಾದಮೇಲೆ ಇಲ್ಲಿ ಅಪ್ಡೇಟ್ ಕೊಡಿ. ಇಲ್ಲಿ ಆಯ್ತಲ್ಲ ಅಪ್ಡೇಟ್ ಅಂತ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಡೇಟ್ ಆಗೋಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೆಕ್ಸ್ಟು ಈ ಓವರ್ ಮೇಲೆ ಕ್ಲಿಕ್, ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲ ಆಯ್ತಲ್ಲ ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮದು ಪ್ರೊಫೈಲ್ ಓಪನ್ ಆಗುತ್ತೆ, ಅಂದರೆ ನಿಮ್ಮದು ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಹಾಗೇ ರೀ ಓಪನ್ ಆದಮೇಲೆ ಇದು ಈ ಥರ ಬರುತ್ತೆ. ಇದು ಟೋಟಲ್ ಫ್ಯೂಚರ್ ಸೇರ್ಸ್ ಅಂತ, ಇದು ಫಸ್ಟ್ ಒನ್ ಇಲ್ಲ ಆಯ್ತಲ್ಲ ಟೋಟಲ್ ಫ್ಯೂಚರ್ ಸೇರ್ಸ್ ಅಂತ. ಅದನ್ನು ಕಂಪ್ನಿ ಲಾಂಚ್ ಆದಮೇಲೆ ಅಂದರೆ ಈ 14th May 14th ಒಳಗೆ ಯಾರು ಕೆ ವೈ ಸಿ ಮಾಡ್ಕೊಂಡಿರ್ತಾರೆ ಅವರಿಗೆ ಫ್ಯೂಚರ್ ಸೇರ್ಸ್ ಅಂತ ಕೊಡ್ತಾರೆ. ಅದು ಇನ್ನೂ ಕ್ಯಾಲ್ಕುಲೇಟ್ ಆಗಿಲ್ಲ, ಕ್ಯಾಲ್ಕುಲೇಟ್ ಆದಮೇಲೆ ಅದು ಬರುತ್ತೆ. ಇದು ಹೇಗೆ ಕೆ ವೈ ಸಿ ಮಾಡಬೇಕು ಅಂತ ರಿಜಿಸ್ಟರ್ ಮಾಡಬೇಕಂತ. ಅಕಸ್ಮಾತ್ ನಿಮ್ಗೆ ಯಾರಾದರೂ ಕೆ ವೈ ಸಿ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟು ಅಂದರೆ ನನ್ನದು ಫೋನ್ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಟೆಕ್ಸ್ಟ್ ಮಾಡಿ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕು ಹಾಕಿರ್ತೀನಿ ಅದರಲ್ಲಿ ಜಾಯ್ನ್ ಆಗಿ. ಅದರಲ್ಲಿ ಜಾಯ್ನ್ ಆದರೆ ನಿಮಗೆ ಡೈಲಿ ಮೀಟಿಂಗ್ ಇರುತ್ತೆ, ಇದು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಎಲ್ಲ ಸಿಗ್ತಾ ಇರುತ್ತೆ. ಮತ್ತು ಕೆ ವೈ ಸಿ ಮಾಡೋಕ್ಕೆ ಪ್ರಾಬ್ಲಮ್ ಆದರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಇವಾಗ ಈ ಕಂಪ್ನಿ ಎಲ್ಲಿದೆ ಅಂತ, ಈ ಕಂಪ್ನಿ ಲಂಡನ್ ಕಂಪ್ನಿ, ಮತ್ತು ಇದು ಯು ಕೆನಲ್ಲಿದೆ, ಮತ್ತು ಇದು ಓವರಾಲ್ ಐದು ದೇಶದಲ್ಲಿದು ಬ್ರ್ಯಾಂಚ್ಗಳನ್ನ ಹೊಂದಿದೆ, ಮಲೇಷ್ಯಾ, ಇಂಡಿಯಾ, ಮತ್ತು ಇಂಡೋನೇಷ್ಯಾ,
ಮತ್ತು ನೈಜೀರಿಯಾ, ಬಾಂಗ್ಲಾದೇಶ. ಇದರಲ್ಲಿ ನಮಗಿದು ಬೆಂಗಳೂರಲ್ಲಿದೆ. ಓಕೆನಾ? ನೆಕ್ಸ್ಟು ಇದರಲ್ಲಿ ಏನು ವರ್ಕ್ ಇರುತ್ತೆ ಅಂತ, ಇದು ಡೈಲಿ ನಮಗೆ 60 Hz ಬರುತ್ತೆ ಅಡ್ವರ್ಟೈಸ್ಮೆಂಟು. ಅದನ್ನು ನಾವು ನೋಡಬೇಕು ಅಂದರೆ 60 Hz ನೋಡಿದ್ರೆ ಇಷ್ಟು ಅಮೌಂಟ್ ಅಂತ, ಒಂದೊಂದು ಆ್ಯಡ್ಸ್ ಇಷ್ಟಿಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಒಂದು ಅದು ಯೂರೋ ಥರ ಕೊಡ್ತಾರೆ. ಅದು ಒಂದು ಯೂರೋ ನಮ್ಮ ಇಂಡಿಯಾ ರೂಪಾಯಲ್ಲಿ 85 ರೂಪಾಯಿ ಅಂತ. ಓಕೆನಾ? ನೆಕ್ಸ್ಟು ಒಂದು ಅಂದರೆ 60 Hz ಒಂದೊಂದು ಆ್ಯಡ್ಸ್ಗೂ ಒಂದೊಂದು ರೂಪಾಯಲ್ಲಿ ಕೊಡ್ತಾರೆ. ಒಂದೊಂದು ರೂಪಾಯಿ ಅಂದರೆ ಅದೇ ಅದು ಅಮೌಂಟ್ ಇರುತ್ತೆ ಅದು ಕೊಡ್ತಾರೆ. ಒಂದು ಆ್ಯಡ್ಸ್ ನೋಡಿದ್ರೆ ನಿಮಗೆ 3.8 ಪೈಸ ಅಂದರೆ 3 ರೂಪಾಯಿ 8 ಪೈಸ ನಿಮಗೆ ಒಂದು ಆ್ಯಡ್ಸ್ಗೆ ಕೊಡ್ತಾರೆ. ಒಂದು ಆ್ಯಡ್ಸ್ಗೆ 3 ರೂಪಾಯಿ 8 ಪೈಸ ಕೊಡ್ತಾರೆ. ಅದೇ ಥರ ನೀವು 60 Hz ಡೈಲಿ ಕಂಪ್ಲೀಟ್ ಮಾಡಿದ್ರೆ 2.74 ಯೂರೋ ಕೊಡ್ತಾರೆ. ಅದು ನಮ್ಮ ಇಂಡಿಯನ್ ರುಪೀಸಲ್ಲಿ ಡೈಲಿ 233 ರೂಪಾಯಿ ಅಂದರೆ ಆಲ್ಮೋಸ್ಟ್ 240 ರೂಪಾಯಿ ಡೈಲಿ ನಮಗೆ 60 Hz ನೋಡೋದ್ರಿಂದ 240 ರೂಪಾಯಿ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಒಂದು ಮಂತ್ಗೆ ಎಷ್ಟಾಗುತ್ತೆ ಅಂದರೆ ಇದೇ ಥರ 2.74 ಯೂರೋ × 30 ಮಾಡಿದ್ರೆ 82.2 ಯೂರೋ ಆಗುತ್ತೆ. ಅದು ಯೂರೋದಲ್ಲಿ ಕೊಡ್ತಾರಲ್ಲ ಅದು ಯೂರೋದಲ್ಲಿ ಆಗುತ್ತೆ. ನೆಕ್ಸ್ಟು ಟೋಟಲ್ಲು ನಿಮಗೆ 82 × 2 ಮಾಡಿದ್ರೆ 2 ಯೂರೋ ಅಂದರೆ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟು 7,000 ರೂಪಾಯಿ ಅನ್ಕೊಳ್ಳಿ. 7,000 ರೂಪಾಯಿ ನಿಮಗೆ ತಿಂಗ್ಳಿಗೆ ಬರುತ್ತೆ. ಇದು ನೀವು ಸೆಲ್ಫ್ ಅರ್ನಿಂಗು ಅಂದರೆ ನೀವೇ, ನಾನು ಯಾರಿಗೂ ಇನ್ವೈಟ್ ಮಾಡಲ್ಲ ಅಂದರೆ ಇದು ನಿಮ್ಮದು ಡೈಲಿ ಇನ್ಕಮ್. ಓಕೆನಾ? ಮಂತ್ಲಿ ಮತ್ತು ಡೈಲಿ ಇಷ್ಟು ಇನ್ಕಮ್. ನೆಕ್ಸ್ಟು ನೀವು ಏನಾದರೂ ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಫ್ರೆಂಡ್ಸ್ಗೆಲ್ಲ ಮಾಡಿಸ್ತೀನಿ ಅಂತ ಹೋದರೆ ಎವ್ರಿಡೇ ಅಂದರೆ ಡೈರೆಕ್ಟ್ ಒಂದು ಮಾಡಿಸ್ತೀನಿ ಅಂದರೆ ಅವ್ರ ಕಡೆಯಿಂದ ನಿಮಗೆ 240 ರೂಪಾಯಿ ಬರುತ್ತೆ. ಅಂದರೆ ನಿಮ್ಮದು 240, ಅವ್ರದ್ದು 240 ಟೋಟಲಾಗಿ ಆ ಥರ ಬರ್ತಾ ಹೋಗುತ್ತೆ. ಮತ್ತು ಐದು ಮಾಡಿದ್ರೆ ಡೈಲಿ ನಿಮಗೆ 2,200 ರೂಪಾಯಿ ಬರುತ್ತೆ ಡೈಲಿ ಮಾಡಿದ್ರೆ. 10 ಡೈರೆಕ್ಟ್ ಮಾಡಿದ್ರೆ 2,400 ರೂಪಾಯಿ ಬರುತ್ತೆ. ನೆಕ್ಸ್ಟು ನೀವು 20 ಡೈರೆಕ್ಟ್ ಮಾಡಿದ್ರೆ 4,800 ರೂಪಾಯಿ ಡೈಲಿ ಬರುತ್ತೆ. ಅದನ್ನು ನೀವು ಮಂತ್ಲಿಗೆ ಎಷ್ಟು ಅಂತ ಲೆಕ್ಕ ಹಾಕೊಳ್ಳಿ. ನೀವು 13 ಇದರಲ್ಲಿ ಇನ್ನೊಂದು ಆಫರ್ ಐತೆ. ಏನಂದರೆ ನೀವು 13 ಮೆಂಬರ್ಸ್ನ ಡೈರೆಕ್ಟ್ ಮಾಡಿದರೆ ಅವ್ರು ನಿಮಗೆ ಒಬ್ಬೊಬ್ಬರಿಂದ 240 ರೂಪಾಯಿ ಕೊಡೋದು ಬದಲು 360 ರೂಪಾಯಿ ಕೊಡ್ತಾರೆ. ಅದು ಒಂದು ಇಯರ್ ಇರುತ್ತೆ ಅಷ್ಟೇ. ಅದು ಬರೀ ಕೇವಲ ಒಂದು ಇಯರ್ ಇರುತ್ತೆ. ಈ ಥರ ಡೈಲಿ ನಮಗೆ 240 ರೂಪಾಯಿ ಕೊಡೋದು ಬದಲು ಒಬ್ಬನ ಕಡೆಯಿಂದ ನೀವು 30 ಜನ ಮೆಂಬರ್ಸ್ನ ಡೈರೆಕ್ಟ್ ಮಾಡಿದರೆ ಅವ್ರ ಕಡೆಯಿಂದ ಒಂದು ಇಯರ ತನಕ 360 ರೂಪಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ನೀವು ಮಾಡಿದ್ರೆ ಬರುತ್ತೆ. ನೆಕ್ಸ್ಟು ನೀವು ಇದನ್ನು 3 ಮ್ಯಾಟ್ರಿಕ್ಸಲ್ಲಿ ಮಾಡ್ತೀನಿ ಅಂದರೆ ಯಾವ ಥರ ಅಂದರೆ ನಾನು 3 ಜನಕ್ಕೆ ಮಾಡ್ತೀನಿ, ನಾನು ಜಾಸ್ತಿ ಜನ ಮಾಡೋಕ್ಕಾಗಲ್ಲ. ಆ 3 ಜನಕ್ಕೆ ಹೇಳಬೇಕು ಅಂದರೆ ನಾವು 3 ಜನಕ್ಕೆ ಮಾಡಿರ್ತೀವಿ ಅಂದ್ಕೊಳ್ಳಿ, ಆ 3 ಜನಕ್ಕೆ ಹೇಳಬೇಕು ನೀನು 3 ಮಾಡು ಜಾಸ್ತಿ ಅಂದರೆ ನೀವು ಎಷ್ಟಾದರೂ ಮಾಡ್ಬೋದು. ಅಂದರೆ 3 ಮ್ಯಾಟ್ರಿಕ್ಸಲ್ಲಿ ಮಾಡ್ತೀನಿ ಅಂದರೆ ಯಾವ ಥರ ಬೆನಿಫಿಟ್ಸ್ ಅಂದರೆ ಇವಾಗ ನೀವು 3 ಮಾಡಿರ್ತೀರಲ್ವಾ, ನೆಕ್ಸ್ಟು ಆ 3 ಜನಕ್ಕೆ ಹೇಳಬೇಕು ನೀನು 3 ಮಾಡು, ಈ ಥರ ಅವರು 3 ಮಾಡು ಅಂತ ಹೇಳ್ಕೊ ಓಡ್ತಾ ಹೋದರೆ ಇಲ್ಲಿ ನೋಡ್ಕೊಳ್ಳಿ ಟೋಟಲ್ ನಿಮಗೆ 7 ಲೆವೆಲ್ ಟೋಟಲ್ ಆದರೆ 3,279 ಜನ ನಿಮ್ಮ ಅಂಡರಲ್ಲಿ ಇರ್ತಾರೆ. ಅದ್ರ ಡೈಲಿ ಇನ್ಕಮ್ ನೋಡ್ಕೊಳ್ಳಿ. ಇನ್ಕಮ್ ಎಷ್ಟು ಅಂದರೆ ಇಲ್ಲಿ ಅಂದರೆ ಇವಾಗ ನಿಮ್ಮದು ಒಂದೊಂದು ಫಸ್ಟ್ ಲೆವೆಲಲ್ಲಿ ಎಷ್ಟು ಇನ್ಕಮ್ ಇರುತ್ತೆ, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು, ಸೆವೆಂತು, ಅದರಲ್ಲಿ ಹೇಗೆ ಇನ್ಕಮ್ ಇರುತ್ತೆ ಅಂದರೆ ಇಲ್ಲೈತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಇದು ಫಸ್ಟ್ ಲೆವೆಲಲ್ಲಿ ನಿಮಗೆ ಡೈಲಿ ಒಬ್ಬನ ಕಡೆಯಿಂದ 5 ಯೂರೋ ಬರುತ್ತೆ. ಡೈಲಿ ಒಬ್ಬನ ಕಡೆಯಿಂದ ಫಸ್ಟ್ ಲೆವೆಲಲ್ಲಿ ನಿಮಗೆ ಡೈರೆಕ್ಟ್ ಆರ್ಡ್ ಮಾಡ್ತೀರಾ ಅವರು, ಸೆಕೆಂಡು, ಥರ್ಡು, ಫೋರು, ಫಿಫ್ತು ಅಲ್ಲಿ ತನಕನೂ 2 ಬರುತ್ತೆ. ನೆಕ್ಸ್ಟು ಸಿಕ್ಸಲ್ಲಿ 3 ಬರುತ್ತೆ, ಸೆವೆಂತಲ್ಲಿ ಫೋರ್ ಬಂದಾಗ ನೀವು ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಅಂತ. ಟೋಟಲ್ ನಮಗೆ ಈ ಥರ 3 ಮ್ಯಾಟ್ರಿಕ್ಸಲ್ಲಿ ಮಾಡಿದ್ರೆ ಡೈಲಿ ನಮಗೆ 11,670 ಯೂರೋ ಬರುತ್ತೆ. ಅದನ್ನು ನಾವು ಇಂಡಿಯಾ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಡೈಲಿ ನಮಗೆ 991,590 ರೂಪಾಯಿ ಡೈಲಿ ಬರುತ್ತೆ ನಿಮಗೆ. ಈ ಥರ 3 ಮ್ಯಾಟ್ರಿಕ್ಸಲ್ಲಿ ಮಾಡಿದ್ರೆ ಡೈಲಿ ಇಷ್ಟು ಅಮೌಂಟ್ ಬರುತ್ತೆ. ನಾವು 5 ಮಾಡ್ತೀನಿ ಅಂದರೆ, 5 ಮ್ಯಾಟ್ರಿಕ್ಸಲ್ಲಿ ಮಾಡ್ತೀನಿ ಅಂದರೆ ಸೇಮ್ ಅದೇ ಥರ ಟೋಟಲ್ಲು ಲೆವೆಲ್ ಇನ್ಕಮ್ಮು ಅದೇ ಥರ ಇರುತ್ತೆ.
ಸೇಮ್ ಇಲ್ಲಿ ಟೋಟಲ್ ಆಯ್ತಲ್ಲ, ಇಲ್ಲಿ ಇಲ್ಲಿ ಟೋಟಲ್ ಆಯ್ತಲ್ಲ, ಅದನ್ನು ನೋಡ್ಕೊಳ್ಳಿ. ಟೋಟಲ್ ನಿಮಗೆ ಐದು ಮ್ಯಾಟ್ರಿಕ್ಸಲ್ಲಿ ಮಾಡ್ತೀನಿ ಅಂದರೆ 97,665 ಜನ ನಿಮ್ಮ ಅಂಡರಲ್ಲಿ ಇರ್ತಾರೆ. ಅದರಿಂದ ನಿಮ್ಮ ಡೈಲಿ ಯೂರೋದಲ್ಲಿ ಬರೋದ್ರೆ 367,200 ಯೂರೋ ನಿಮ್ಗೆ ಡೈಲಿ ಬರುತ್ತೆ. ಅದನ್ನು ನೀವು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಅದೆಷ್ಟಾಯ್ತು ನೀವೇ ನೋಡ್ಕೊಳ್ಳಿ, ನಂಗೆ ಗೊತ್ತಾಗ್ತಿಲ್ಲ. ಈ ಥರ ಆಗುತ್ತೆ. ನೆಕ್ಸ್ಟು ಈ ಥರ ನೀವು ಫೈವ್ ಮ್ಯಾಟ್ರಿಕ್ಸಲ್ಲಿ ಮಾಡಿದ್ರೆ ಇಷ್ಟು ಅಮೌಂಟ್ ಡೈಲಿ ಬರುತ್ತೆ. ನೀವು ಒಂದೇ ಸಲ ಮಿಲಿಯನರ್ ಆಗ್ಬಿಡ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ನಮಗೆ ನನಗೆ ಯಾರಿಗೂ ಫ್ರೆಂಡ್ಸ್ ಇಲ್ಲ ಸರ್, ಕಂಪ್ನಿ ನಮಗೊಂದು ಆಫರ್ ಕೊಟ್ಟಿದೆ ಅಂದರೆ ಇದು ಎಲ್ಲಿವರೆಗೆ ಅಂದರೆ ಕಂಪ್ನಿ ಲಾಂಚ್ ಆಗೋವರೆಗೆ. ಲಾಂಚ್ ಆದಮೇಲೆ ಇರುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಅಂದರೆ ಇದ್ದರೆ ಇನ್ನೂ ಅಮೌಂಟ್ ಜಾಸ್ತಿ ಮಾಡ್ತಾರೆ, ಇನ್ನೂ ಅಮೌಂಟ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಾವು ಕಂಪ್ನಿ ಲಾಂಚ್ ಆಗೋಕ್ಕೆ ಮುಂಚೆನೇ ಪರ್ಚೇಸ್ ಮಾಡ್ಕೋಬೇಕು. ಏನಂದರೆ ಇದು ಇಲ್ಲಿ ಫಸ್ಟಲ್ಲಿ ಕಾಣ್ತಾ ಇತ್ತಲ್ಲ ನೋಡಿ, ಇಲ್ಲಿ ಫಸ್ಟ್ ಆಯ್ತಲ್ಲ ಇದು. ಇದೇನಂದರೆ ನಾವು 25 ಯೂರೋ ಕೊಟ್ಬಿಟ್ಟು 25 ಯೂರೋ ನಮ್ಮ ಕಂಪ್ನಿಗೆ ಪೇಮೆಂಟ್ ಮಾಡಿದ್ರೆ ಅವರು ನಮಗೆ 5 ಜನ ಡೈರೆಕ್ಟಾಗಿ ಕೊಡ್ತಾರೆ. ನಾವು ಯಾರಿಗೂ ನಮ್ಮ ಫ್ರೆಂಡ್ಸಿಗೆ ಮಾಡಲಿಲ್ಲ ಅಂದರೆ ಈ ಥರ ನಾವು ಮಾಡಿದ್ರೆ 25 ಯೂರೋ ಇಂಟು 85 ಅಂತ ಹೊಡೆದ್ರೆ ಆಲ್ಮೋಸ್ಟ್ 2,500 ಬರುತ್ತೆ. ಅಷ್ಟನ್ನು ನಾವು ಕೊಟ್ಬಿಟ್ಟು ಕಂಪ್ನಿಗೆ ಕೊಟ್ಟರೆ ನಮಗೆ ಅವರು ಡೈರೆಕ್ಟ್ 5 ಜನ ಕೊಡ್ತಾರೆ. ಈ ಥರ ನೀವು 25 ಯೂರೋ ಏನಾದರೂ ಕಂಪ್ನಿಗೆ ನೀವು ಪೇಮೆಂಟ್ ಮಾಡಿದ್ರೆ ನಿಮಗೆ ಅವರು 5 ಜನ ಕೊಡ್ತಾರೆ. ಆಯಿತಾ? ನೆಕ್ಸ್ಟು ಅವ್ರ ಕಡೆಯಿಂದ ಡೈಲಿ ಅವರು ನಿಮಗೆ ಒಬ್ಬನ ಕಡೆಯಿಂದ 2.74 ಇಂಟು 5 ಮಾಡ್ಕೊಳ್ಳಿ. ಒಬ್ಬನ ಕಡೆಯಿಂದ 2.74 ಅಲ್ವಾ ಡೈಲಿ ಬರೋದು, ಡೈರೆಕ್ಟು ಇಂಟು 5 ಮಾಡ್ಕೊಂಡ್ರೆ ನಿಮಗೆ ಡೈಲಿ 13.70 ಯೂರೋ ಡೈಲಿ ಬರುತ್ತೆ. ಐದು ಜನದಿಂದ ಕೊಟ್ಟಿರ್ತಾರಲ್ಲ 5 ಜನದಿಂದ, ಅದು ಇಂಡಿಯನ್ ರುಪೀಸಲ್ಲಿ ನೀವು ಕನ್ವರ್ಟ್ ಮಾಡ್ಕೊಂಡ್ರೆ ಡೈಲಿ ನಿಮಗೆ 1,164 ರೂಪಾಯಿ ಡೈಲಿ ಬರುತ್ತೆ. ಅದನ್ನು ನೀವು ಮಂತ್ಲಿಯಾಗಿ ತಗೊಂಡ್ರೆ 30 × 13.70 ಯೂರೋ ಅಂತ ತಗೊಂಡ್ರೆ ನೀವು ನಿಮಗೆ ಒಂದು ಮಂತಲ್ಲಿ 411 ಯೂರೋ ನಿಮಗೆ ಬರ್ತಾ ಹೋಗುತ್ತೆ ಮಂತ್ಲಿಲಿ. ಅದನ್ನು ನೀವು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ನಿಮಗೆ ಮಂತ್ಲಿ 34,935 ರೂಪಾಯಿ ನಿಮಗೆ ಮಂತ್ಲಿ ಬರ್ತಾ ಹೋಗುತ್ತೆ. ಅದೇ ಸೇಮ್ ಇವಾಗ ನೆಕ್ಸ್ಟ್ ಒಂದು ಐದಲ್ಲಿ ನೋಡ್ಕೊಳ್ಳಿ, $15 ಅಂತ, 15 ಯೂರೋ ಅಂತ, ಅದು ಸೇಮು ಅಲ್ಲಿ ನೋಡಿ. ನಿಮಗೆ 15 ಯೂರೋ ಕೊಟ್ಟರೆ ನಿಮಗೆ 10 ಡೈರೆಕ್ಟ್ ಮೆಂಬರ್ಸ್ ಕೊಡ್ತಾರೆ. ಅವ್ರ ಕಡೆಯಿಂದನೂ ಸೇಮು 2.74 × 10 ಮಾಡಿದ್ರೆ ನಿಮಗೆ 27.40 ಯೂರೋ ಡೈಲಿ ಬರುತ್ತೆ. ಅದರಿಂದ ನೀವು ಅಂದರೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡ್ಕೊಂಡ್ರೆ 2,229 ರೂಪಾಯಿ ಡೈಲಿ ಬರುತ್ತೆ ನಿಮಗೆ. ಅದನ್ನು ಮಂತ್ಲಿಗೆ ಮಾಡ್ಕೊಂಡ್ರೆ 69,870 ರೂಪಾಯಿ ನಿಮಗೆ ಒಂದು ಮಂತಿಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟು ನೀವು ನಮ್ಗೆ ಸಾಕಾಗಲ್ಲ ಇನ್ನೂ ಮೆಂಬರ್ಸ್ ಬೇಕು ಅಂತ, ನೀವು ಏನಾದರೂ ಜಾಸ್ತಿ ಬೇಕು ಅಂತ ಮಾಡಿದ್ರೆ ಇಲ್ಲ ಆಯ್ತಲ್ಲ, 100 ಯೂರೋ ಕೊಟ್ಟರೆ ನಿಮಗೆ ಡೈರೆಕ್ಟ್ ಅವರು ನಿಮಗೆ 20 ಡೈರೆಕ್ಟ್ ಸ್ಪಾನ್ಸರ್ ಕೊಡ್ತಾರೆ, 20 ಕೊಡ್ತಾರೆ ನಿಮಗೆ ಡೈರೆಕ್ಟು. ಅವ್ರ ಕಡೆಯಿಂದನೂ ಸೇಮು ಅಲ್ಲೇ ಆಯ್ತಾ, 2.74 × 20 ಮಾಡಿದ್ರೆ ಅವ್ರ ಕಡೆಯಿಂದ ಡೈಲಿ ನಿಮಗೆ 54.80 ಯೂರೋ ಡೈಲಿ ಬರುತ್ತೆ. ಅವ್ರ ಕಡೆಯಿಂದ ಅಮೌಂಟ್ ನಿಮಗೆ ಡೈಲಿ ಇಂಡಿಯನ್ ರುಪೀಸನ್ನು ಕನ್ವರ್ಟ್ ಮಾಡ್ಕೊಂಡ್ರೆ 4,658 ರೂಪಾಯಿ ಡೈಲಿ ಬರುತ್ತೆ. ಮಂತ್ಲಿ ನಿಮಗೆ 139,740 ರೂಪಾಯಿ ಮಂತ್ಲಿ ಬರುತ್ತೆ. ನೀವು 100 ಯೂರೋನ ಪೇ ಮಾಡಿ 20 ಮೆಂಬರ್ಸ್ನ ಪರ್ಚೇಸ್ ಮಾಡಿದ್ರೆ. ನೆಕ್ಸ್ಟು ಇನ್ನೊಂದು ಆಫರ್ ಇದೆ, 300 ಯೂರೋ ನೀವೇನಾದರೂ ಕೊಟ್ಟರೆ, 300 ಯೂರೋ ಕೊಟ್ಬಿಟ್ಟು ನಾನು 60 ಜನ ತಗೊಳ್ತೀನಿ ಅಂದರೆ ಸೇಮ್ ಅದನ್ನು ಸೇಮು ಡೈಲಿ. ಆವಾಗ ನಿಮಗೆ 60 ಮೆಂಬರ್ಸ್ ತಗೊಂಡಿರ್ತೀರಲ್ವ, ಆವಾಗಲೇ ಹೇಳಿದ್ನಲ್ಲ ನಿಮಗೆ 13 ಮೆಂಬರ್ಸ್ನ ಡೈರೆಕ್ಟ್ ಮಾಡಿದರೆ 240 ರೂಪಾಯಿ ಕೊಡೋದು ಬದಲು 360 ರೂಪಾಯಿ ಕೊಡ್ತಾರೆ ಅಂತ. ಆ ಥರ ನೀವು ಒಬ್ಬನ ಕಡೆಯಿಂದ ಡೈಲಿ 4.10 ಯೂರೋ ಬರುತ್ತೆ ಒಬ್ಬನ ಕಡೆಯಿಂದ. ಆಯಿತಾ? ನೆಕ್ಸ್ಟು ಅದನ್ನು 8x30 ಮಾಡ್ಕೊಂಡ್ರೆ ಡೈಲಿ ನಿಮಗೆ 246 ಯೂರೋ ಡೈಲಿ ಬರುತ್ತೆ. ಅದನ್ನು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡೋ ಡೈಲಿ ನಿಮಗೆ 20,000 ಆಲ್ಮೋಸ್ಟ್ 30,000 ಅನ್ಕೊಳ್ಳಿ, ಇಲ್ಲ 21,000 ಅನ್ಕೊಳ್ಳಿ, 21,000 ಬರುತ್ತೆ. ನೆಕ್ಸ್ಟು ನಿಮಗೆ ಮಂತ್ಲಿ ನಿಮಗೆ 6,27,300 ರೂಪಾಯಿ ಆಗುತ್ತೆ. ನೀವು
€300 ಕೊಟ್ಬಿಟ್ಟು 60 ಮೆಂಬರ್ಸ್ನ ಪರ್ಚೇಸ್ ಮಾಡಿದ್ರೆ ಡೈಲಿ ನಿಮಗೆ 627,300 ರೂಪಾಯಿ ಬರುತ್ತೆ. ಇದನ್ನು ನೀವು ಮಾಡೋಂಗಿದ್ರೆ ನೀವು ಮಾಡ್ಕೊಳ್ಳಿ, ನಿಮ್ಮನ್ನ ಇಲ್ಲಾಂದರೆ ನಿಮ್ಮನ್ನ ಇದೆಲ್ಲ ಮಾಡೋದ ನಮ್ಮ ಡೈರೆಕ್ಟಿಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಮಾಡ್ತೀನಿ, ನಮಗೆ ಅವ್ರ ಕಡೆಯಿಂದನೂ ಬರೋ ಅಮೌಂಟ್ ಬೇಕು ಅಂತ ನೀವು ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡ್ಬೋದು. ನಾನು ನಿಮಗೆ ಇನ್ವೈಟ್ ಮಾಡೋ ಲಿಂಕ್ನೇ ತೋರಿಸ್ಕೊಡಲಿಲ್ಲ ಅಲ್ವಾ, ಇವಾಗ ಬನ್ನಿ ಇನ್ವೈಟ್ ಮಾಡೋ ಲಿಂಕ್ ತೋರಿಸ್ತೀನಿ. ಬನ್ನಿ ನಿಮ್ಮದು ಲಾಗಿನ್ ಮಾಡ್ಕೊಂಡು ಓಪನ್ ಮಾಡಿದೆ ಈ ಥರ ಬಂದಾಗ ನಿಮಗೆ ನಿಮ್ಮದು ಇನ್ವೈಟ್ ಲಿಂಕ್ ಎಲ್ಲಿರುತ್ತೆ ಅಂದರೆ ಇಲ್ಲ ಐತೆ ನೋಡಿ, ಇಲ್ಲಿ ಇಲ್ಲಿ ಇರುತ್ತೆ, ಇಲ್ಲಿ ಅಂದರೆ ಇಲ್ಲಿ ಇದು ನಿಮ್ಮದು ಇನ್ವೈಟ್ ಲಿಂಕು ಇಲ್ಲ ಐತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮದು ಲಿಂಕ್ ಕಾಪಿ ಆಗುತ್ತೆ. ಇಲ್ಲಿ ಲಿಂಕ್ ಕಾಪಿ ಟು ಕ್ಲಿಕ್ ಬೋರ್ಡ್ ಅಂತ ಇರುತ್ತೆ, ನೀವು ಹೋಗಿಬಿಟ್ಟು ಕ್ಲಿಕ್ ಬೋರ್ಡಲ್ಲಿ ಹೋಗಿ ಓಪನ್ ಮಾಡಿ ನಿಮ್ಮ ಫ್ರೆಂಡ್ಗೆ ಪೇಸ್ಟ್ ಮಾಡಿದ್ರೆ ಮುಗೀತು. ಅವ್ರ ಕಡೆಯಿಂದ ಇದೇ ಥರ ನೀವು ರಿಜಿಸ್ಟರ್ ಮಾಡಿದ್ರೆ ಈ ಥರನೇ ರಿಜಿಸ್ಟರ್ ಮಾಡೋಕ್ಕೆ ಹೇಳಿ. ಇದು ಗೈಸ್ ಇವತ್ತು ಜಾಲೆಟ್ ಪಲ್ದು ಫುಲ್ ಇನ್ಫಾರ್ಮೇಷನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.